ಈ ಸಣ್ಣ ಸಣ್ಣ ಬಹುಭಾಗದ ವಿಡಿಯೋ ಸರಣಿಯಲ್ಲಿ ನಾವು ವಿಭಿನ್ನ ರೀತಿಯ ಕಾಂಪೋಸ್ಟ್ ಅನ್ನು ತಯಾರಿಸಲು ಪ್ರಯತ್ನಿಸಿದ್ದು ಹಾಗೂ ತೊಂದರೆಗಳನ್ನು ಎದುರಿಸಿದ್ದು ಮತ್ತು ನಾವು ಏಕೆ ಆ ವಿಧಾನವನ್ನು ಮುಂದುವರಿಸಲಿಲ್ಲ, ಅಂದರೆ ಮೂಲಭೂತವಾಗಿ ನಾವು ಕಲಿತ ಪಾಠಗಳು ಇವೆಲ್ಲವನ್ನು ನೋಡುತ್ತಾ ಹೋಗೋಣ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಧಾನವನ್ನು ವಿವರಿಸುತ್ತೇವೆ. ಈ ವಿಡಿಯೋದಲ್ಲಿ ಮೊದಲನೇ ವಿಧಾನವನ್ನು ನೋಡೋಣ. ಈ ಮೊದಲನೇ ವಿಧಾನದಲ್ಲಿ ಎಲ್ಲ ಕಚ್ಚಾ ಸಾಮಗ್ರಿಗಳನ್ನು ಅತಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ಪ್ರತಿ ತುಂಡು ಕನಿಷ್ಠವೆಂದರೂ ಅರ್ಧ ಇಂಚಿನ ಗಾತ್ರದಲ್ಲಿ ಇರಬೇಕು. ಸಾಕಷ್ಟು ಕತ್ತರಿಸಿದ ವಸ್ತುಗಳು ಲಭ್ಯವಾದ ನಂತರ ಅದನ್ನು ನಾವು ರಾಶಿಯಾಗಿ ಮಾಡಿಕೊಳ್ಳಬೇಕು. ರಾಶಿಯನ್ನು ಮಾಡುವಾಗಲೇ ರಾಶಿಯ ಪ್ರತಿಯೊಂದು ಕಚ್ಚಾ ವಸ್ತುವು ತೇವಾಂಶ ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅಂದರೆ ಪ್ರತಿ ಭಾಗವನ್ನು ನೀರಿನಲ್ಲಿ ಅದ್ದಿ ರಾಶಿಯ ಮೇಲೆ ಹಾಕಬೇಕು ಮತ್ತು ಪ್ರತಿ ಎರಡನೇ ದಿನಕ್ಕೊಮ್ಮೆ ರಾಶಿಗೆ ಸ್ವಲ್ಪ ನೀರನ್ನು ಒದಗಿಸಿ ಒದ್ದೆಯಾಗಿರುವಂತೆ ನೋಡಿಕೊಳ್ಳಬೇಕು. ಈ ವಿಧಾನವನ್ನು ನಾವು ಮಾಡಿದಾಗ ನಮಗೆ 15 ದಿನದಲ್ಲಿ ಗೊಬ್ಬರವು ತ್ವರಿತವಾಗಿ ತಯಾರಾಯಿತು. ನಾವು ಗೊಬ್ಬರಕ್ಕೆ ಹಸಿರು ವಸ್ತುಗಳು ಹಾಗೂ ಕಂದು ವಸ್ತುಗಳು, ಅಂದರೆ ಒಣಗಿದ ವಸ್ತುಗಳು, ಹಸಿ ಮತ್ತು ಒಣ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಕಾರಣ ಉತ್ತಮವಾಗಿ ಗೊಬ್ಬರವು ತುಂಬ ಬಿಸಿಯಾಗಿ ನಡೆಯುತ್ತಿತ್ತು. ಇದರಲ್ಲಿ ಕಚ್ಚಾ ವಸ್ತುಗಳು ಮುಖ್ಯವಾಗಿ ಅಡಿಗೆ ತ್ಯಾಜ್ಯ, ಟೀ ಮತ್ತು ಕಾಫಿ ಪುಡಿ ತ್ಯಾಜ್ಯ, ಎಲ್ಲ ರೀತಿಯ ಕಳೆಗಳು, ಸಸ್ಯಗಳು ಹೊಲದಲ್ಲಿ ಸಿಕ್ಕಿದ್ದು ಮತ್ತು ಹೊಲದಿಂದ ಒಣ ವಸ್ತುಗಳು ಇವೆಲ್ಲವನ್ನು ಚೆನ್ನಾಗಿ ಕತ್ತರಿಸಿ ಮಿಕ್ಸ್ ಮಾಡಿ ರಾಶಿ ಹಾಕಿದ್ದೆವು. ಇದರಲ್ಲಿ ಹಸಿ ತ್ಯಾಜ್ಯವು ಯಥೇಚ್ಛವಾಗಿರುವುದರಿಂದ ಒಳ್ಳೆಯ ಹಾಟ್ ಕಾಂಪೋಸ್ಟ್ ಆಗುತ್ತಿತ್ತು. ಆದರೆ ನಾವು ಕೋಲ್ಡ್ ಕಾಂಪೋಸ್ಟಿಂಗ್ ನಡೆಸಲು ಬಯಸಿದ್ದೆವು. ಆದ್ದರಿಂದ ಸುಮಾರು 10 ದಿನಗಳ ನಂತರ ನಾವು ಅದರಲ್ಲಿ ಯಥೇಚ್ಛವಾಗಿ OWDCಯನ್ನು ಸೇರಿಸಿದೆವು. ಆದರೂ ಅದು ಇನ್ನೂ ಬಿಸಿ ಗೊಬ್ಬರವಾಗಿ ಮುಂದುವರಿಯಿತು. ಈ ವಿಡಿಯೋವನ್ನು 3ನೇ ವಾರದಲ್ಲಿ ತೆಗೆದುಕೊಳ್ಳಲಾಗಿದೆ. 3 ವಾರಗಳ ಅಂತ್ಯಕ್ಕೆ ಉತ್ತಮ ಗೊಬ್ಬರವು ತಯಾರಾಗಿತ್ತು. ಈ ಮೆಥಡ್ನಲ್ಲಿ ಅನುಭವಿಸಿದ ಸಮಸ್ಯೆಗಳು, ನಾವು ಕಂಡುಕೊಂಡಿದ್ದು ಸಣ್ಣ ಸಣ್ಣ ತುಂಡುಗಳಾಗಿ ಕಚ್ಚಾ ವಸ್ತುವನ್ನು ಕತ್ತರಿಸುವುದು ಅಷ್ಟು ಸರಳವಲ್ಲ, ತುಂಬಾ ಪ್ರಯತ್ನ ತೆಗೆದುಕೊಳ್ಳುತ್ತದೆ. ಮಷಿನ್ ಆಪರೇಟೆಡ್ ಚಾಪ್ ಕಟ್ಟರ್ ಇದ್ದರೆ ಈ ವಿಧಾನವನ್ನು ಮಾತ್ರ ಬಳಸಬಹುದು, ಇಲ್ಲದಿದ್ದರೆ ಇದು ತುಂಬಾ ತುಂಬಾ ಕಷ್ಟ ಸಾಧ್ಯ. ಇದು ನಾವು ಕಲಿತ ಪಾಠ. ಆದ್ದರಿಂದ ನಾವು ಈ ವಿಧಾನವನ್ನು ನಿಲ್ಲಿಸಿದ್ದೇವೆ. ಇವಾಗ ಈ ರೀತಿ ಮ್ಯಾನ್ಯುವಲ್ ಆಗಿ ಕತ್ತರಿಸಿಕೊಂಡು ಮಾಡುತ್ತಿಲ್ಲ. ರಿಕ್ವೆಸ್ಟಿಂಗ್ ಯು ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್.